ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀನ, ನಾವು ಬಾಲ್ಟಿಮೋರಿಂದ ಸ್ಟಾರ್ಟ್ ಆದ್ವಿ. ಬಾಲ್ಟಿಮೋರಿಂದ ವಾಷಿಂಗ್ಟನ್ ಡಿ ಸಿಗೆ ಬಂದ್ವಿ. ಇಲ್ಲಿ ವಾಷಿಂಗ್ಟನ್ ಡಿ ಸಿಯಲ್ಲಿ ಬಾಲ್ಟಿಮೋರಿಂದ ವಾಷಿಂಗ್ಟನ್ ಡಿ ಸಿಗೆ ಬಂದು 1 ಅವರ್ ಆಗುತ್ತೆ ಜರ್ನಿ. ಸೊ ಇಲ್ಲಿಗೆ ಬರೋಷ್ಟೊತ್ತಿಗೆ 1 ಅವರ್ದು 2 ಅವರ್ಸ್ ತೊಗೊಂತು, ಯಾಕಂದ್ರೆ ತುಂಬ ಟ್ರಾಫಿಕ್ ಇತ್ತು. ಸೊ ಅದಕ್ಕೋಸ್ಕರ 2 ಅವರ್ಸ್ ತೊಗೊಂತು. ಇಲ್ಲಿ ಲಿಂಕನ್ ಮೆಮೋರಿಯಲ್ ಹತ್ರ ಬಂದ್ವಿ ನಾವು. ಇಲ್ಲಿ ಲಿಂಕನ್ ಮೆಮೋರಿಯಲ್ಲಿ ಬ್ಯಾಕ್ ಸೈಡ್ ಪಾರ್ಕಿಂಗ್ ಪ್ಲೇಸ್ ಇದೆ. ಸೊ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇನ್ನು ಇಲ್ಲೆಲ್ಲ ಕಾರಲ್ಲಿ ಓಡಾಡೋಕ್ಕಾಗಲ್ಲ, ಫುಲ್ ಡಿ ಸಿ ಎಲ್ಲ ಸುರು ನಡ್ಕೊಂಡು ಓಡಾಡಬೇಕು. ಸೊ ಅದಕ್ಕೋಸ್ಕರ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಲಿಂಕನ್ ಮೆಮೋರಿಯಲ್ ಹತ್ರ ಬಂದ್ವಿ ನಾವು. ನೋಡಿ ಯಾವ ಥರ ಇದೆ ಲಿಂಕನ್ ಮೆಮೋರಿಯಲ್, ಫುಲ್ಲು ದೊಡ್ಡದಾಗಿದೆ ಲಿಂಕನ್ ಮೆಮೋರಿಯಲ್. ಕಂಬಗಳೆಲ್ಲ ನೋಡಿ ಎಷ್ಟು ದೊಡ್ಡದಾಗಿದ್ದಾವೆ. ಸೊ ಲಿಂಕನ್ ಮೆಮೋರಿಯಲ್ ಯಾವ ಥರ ಇದೆ ಅಂತ ನೋಡೋಣ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಜನ ಬಂದಿದ್ದಾರೆ. ಇದು ಬಂದು ಅಬ್ರಹಾಂ ಲಿಂಕನ್ ಸ್ಟ್ಯಾಚು. ಒಳಗಡೆ ಎಲ್ಲ ಈ ಥರ ಇದೆ ಲಿಂಕನ್ ಮೆಮೋರಿಯಲ್ ಒಳಗಡೆ ಎಲ್ಲಾನು, ಮೇಲೆ ಎಲ್ಲ ಆ ಥರ ಇದೆ. ಸೊ ಅಲ್ಲೇ ಒಂದು ರೂಮ್ ಇತ್ತು. ಏನೀ ರೂಮು ನೋಡೋಣ ಅಂದರೆ ಹೋದ್ರೆ ಬುಕ್ ಸ್ಟೋರ್ ಥರ, ಗಿಫ್ಟ್ ಶಾಪ್ಸ್ ಥರ ಇತ್ತು ಅಲ್ಲಿ. ಸೊ ಒಳಗಡೆ ಹೋಗಿ ನೋಡಿದ್ರೆ ಅದು ಲಿಂಕನ್ ಬುಕ್ಸು, ಮೆಮೋರೀಸ್ಗೇಗೋಸ್ಕರ ಅಂತ ಏನಾದರೂ ಗಿಫ್ಟ್ಸು, ಟಿ ಶರ್ಟ್ಸು ಆ ಥರ ಎಲ್ಲ ಗಿಫ್ಟ್ಸ್ ಎಲ್ಲ ಇತ್ತು. ತೊಗೊಳೋರು ತಗೋಬೋದು ಅಲ್ಲಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ. ಇದು ಬಂದು ವಾಷಿಂಗ್ಟನ್ ಡಿ ಸಿ ಮಾನ್ಯುಮೆಂಟ್ ಅಂತ ಕರೀತಾರೆ ಇದಕ್ಕೆ. ಇವಾಗ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಈ ವಾಟರ್ ಬಂದು ರಿಫ್ಲೆಕ್ಟಿಂಗ್ ವಾಟರ್ ಅಂತ ಕರೀತಾರೆ. ಏನಕ್ಕೆ ಆ ಥರ ಕರೀತಾರೆ, ಆ ಮಾನ್ಯುಮೆಂಟು ಆ ವಾಟರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಕರೀತಾರೆ. ಇಲ್ಲಿ ಕಾರಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ದಲ್ಲ, ಈ ಥರ ಬೈಕ್ ಸಿಗುತ್ತೆ. ಈ ಥರ ಬೈಕ್ ರೆಂಟಲ್ಗೆ ತೊಗೊಂಡು ನಾವು ಓಡಾಡ್ಬೋದು. ಸೊ ಕಿಡ್ಡಿದ್ದರೆ ಸ್ವಲ್ಪ ಕಷ್ಟ ಆ ಥರ ಹೋಗೋದಕ್ಕೆ, ಕಿಡ್ಡಿಲ್ಲ ಅಂದರೆ ಆ ಥರ ಹೋಗ್ಬೋದು. ಇವಾಗ ಲಿಂಕನ್ ಮೆಮೋರಿಯಲಿಂದ ನಾವು ಮಾನ್ಯುಮೆಂಟ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿರೋ ಕಂಬ ಏನಂದರೆ ಈ ಸೈಡ್ ಇರೋದೆಲ್ಲ ಅಟ್ಲಾಂಟಿಕ್ ಸೈಡ್ ಇರೋವು, ಆ ಸೈಡ್ ಇರೋದೆಲ್ಲನೂ ಪೆಸಿಫಿಕ್ ಸೈಡ್ ಇರೋದು. ಈ ಚಿಕ್ಕ ಚಿಕ್ಕ ಕಂಬ ಬಂದೆಲ್ಲನೂ ಅಟ್ಲಾಂಟಿಕ್ ಸೈಡ್ ಇರೋ ಸ್ಟೇಟ್ಸು, ಪೆಸಿಫಿಕ್ ಸೈಡ್ ಇರೋ ಸ್ಟೇಟ್ಸು. ನಾವು ಬಂದು ಪೆನ್ಸಿಲ್ವೇನಿಯಾದಲ್ಲಿರೋದು ಈಗ ಇದೇ ಇರೋ ಸ್ಟೇಟ್. ಅಲ್ಲಿ ಒಳಗಡೆ ಈ ಥರ ಹೋದರೆ ಈ ಥರ ಎಲ್ಲ ಇದೆ, ಚೆನ್ನಾಗಿದೆ ನೋಡೋಕ್ಕೆಲ್ಲ. ಇಲ್ಲಿ ವರ್ಲ್ಡ್ ವಾರ್ ಸೆಕೆಂಡ್ ಆಗಿರೋದು ಯಾವಾಗ ಆಗಿರೋದು ಅಂತ ಎಲ್ಲ ಇಲ್ಲಿ ಬರೆದಿದ್ದಾರೆ. ನೋಡಿ ಲಿಂಕನ್ ಮೆಮೋರಿಯಲಿಂದ ಎಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ, ಆಲ್ಮೋಸ್ಟ್ ಹತ್ರ ಬಂದುಬಿಟ್ಟಿದ್ದೀವಿ. ನೋಡಿ ಇದು ವಾಷಿಂಗ್ಟನ್ ಡಿ ಸಿ ಮಾನ್ಯುಮೆಂಟು. ಇದು ಬಂದು 50 ಅಂತಸ್ತಿದೆ. ಇದು ಒಳಗಡೆ ಹೋಗಿ ಮೇಲೆ ಹೋಗ್ಬೋದು 50 ಅಂತಸ್ತು ಮೇಲೇನು, ಬಟ್ ನಮ್ಗೆ ಗೊತ್ತಿರಲಿಲ್ಲ. ಅದು ಮುಂಚಿನ ದಿವಸನೇ ಬುಕ್ ಮಾಡ್ಕೋಬೇಕಂತೆ. ಮುಂಚಿನ ದಿವಸ ಬುಕ್ ಮಾಡಿಕೊಂಡ್ರೆ ಬಿಡ್ತಾರಂತೆ, ನಮಗೆ ಗೊತ್ತಿರಲಿಲ್ಲ ಮುಂಚಿನ ದಿವಸ ಬುಕ್ ಮಾಡ್ಕೊಂಡು. ಸೊ ಅದಕ್ಕೆ ನಾವು ಹೋಗೋಕ್ಕಾಗಿಲ್ಲ. ಅದು 50 ಅಂತಸ್ ಮೇಲೆ ಹೊರಟು ಹೋಗಿ ನೋಡಿದ್ರೆ ಫುಲ್ ವಾಷಿಂಗ್ಟನ್ ಡಿ ಸಿ ಎಲ್ಲ ಕಾಣಿಸುತ್ತೆ. ಅದು ಬಂದು ಕ್ಯಾಪಿಟಲ್. ಇವಾಗ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು ನಾವು. ನೋಡಿ ಇದು ಲಿಂಕನ್ ಮೆಮೋರಿಯಲ್. ಇವಾಗ ನಾವಿರೋದು ಮಾನ್ಯುಮೆಂಟ್, ಅದು ಬಂದು ಕ್ಯಾಪಿಟಲ್. ಅಲ್ಲಿ ಲಿಂಕನ್ ಮೆಮೋರಿಯಲಿಂದ ಇವಾಗ ಕ್ಯಾಪಿಟಲ್ ಹತ್ರವರೆಗೂ ನಡ್ಕೊಂಡು ಹೋಗಬೇಕು. ಇದು ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್. ಈ ಥರ ಬಿಲ್ಡಿಂಗ್ಸ್ ತುಂಬ ಇದ್ದಾವೆ ಇಲ್ಲಿ ಡಿ ಸಿಯಲ್ಲಿ. ನೋಡಿ ಈ ಬೈಕ್ಸ್ಗೆ ಆಟೋಮೋಟರ್ಸ್ ಅಂತ ಕರೀತಾರೆ. ಇವ್ರನ್ನ ನಾವು ಕ್ರೆಡಿಟ್ ಕಾರ್ಡ್ ಸ್ಕ್ಯಾನ್ ಮಾಡಿಬಿಟ್ಟು ತೊಗೊಂಡು ಹೋಗ್ಬೋದು ನಮ್ಗೆ ಎಷ್ಟೊತ್ತು ಬೇಕಷ್ಟೊತ್ತು.
ನೋಡಿ, ಫುಲ್ ಡಿ ಸಿ ಎಲ್ಲ ಈ ಥರ ಬಿಲ್ಡಿಂಗ್ಸೇ ಇರುತ್ತೆ. ಚೆನ್ನಾಗಿರುತ್ತೆ ನೋಡೋಕ್ಕೆ ಬಿಲ್ಡಿಂಗ್ಸ್ ಎಲ್ಲ. ಏನಂದರೆ ತುಂಬ ದೂರ ಇದೆ, ತುಂಬ ಓಡಾಡಬೇಕಾಗುತ್ತೆ. ನಮ್ಮ ಕಾಲಂತೂ ಸಾಕಾಗೋಯ್ತು ನಮಗೆ. ನಮ್ಮ ಮಗ ಬೇರೆ ಇದ್ದಾನಲ್ಲ, ಅವನು ಅವನು ಸ್ವಲ್ಪ ಹೊತ್ತು ನಡೀತಾನೆ, ಆಮೇಲೆ ಎತ್ಕೊ ಅಂತಾನೆ. ಸ್ವಲ್ಪ ಕಷ್ಟ ಅನ್ನಿಸ್ತು ಫುಲ್ ಎಲ್ಲ ಓಡಾಡೋಕ್ಕೆ, ಡಿ ಸಿ ಎಲ್ಲ ಓಡಾಡೋಕ್ಕೆ. ಇಲ್ಲ ಅಂದರೆ ಈ ಥರ ಬಸ್ ಇರುತ್ತೆ, ಟೂರಿಸ್ಟ್ ಬಸ್. ನಾವು ಎಲ್ಲ ಫುಲ್ ಫ್ಯಾಮ್ಲಿ ಎಲ್ಲರೂ ಯಾವ ಥರ ಬಂದರೆ ಈ ಥರ ಬಸ್ಸಲ್ಲಿ ಬುಕ್ ಮಾಡಿಕೊಂಡು ಓಡಾಡ್ಬೋದು. ಇದು ಬಂದು ಕ್ಯಾಪಿಟಲ್ ಬ್ಯಾಕ್ ಸೈಡ್. ದೊಡ್ಡದಾಗಿದೆ ಕ್ಯಾಪಿಟಲ್, ತುಂಬ ದೊಡ್ಡದಾಗಿದೆ ನೋಡೋದಕ್ಕೆ. ಎಲ್ಲ ಬ್ಯಾಕ್ ಸೈಡ್ ಎಲ್ಲ ಈ ಥರ ಇದೆ. ನೋಡಿ ಮಾನ್ಯುಮೆಂಟ್ ಅಲ್ಲಿದೆ, ಅಲ್ಲಿಂದ ಇವಾಗ ಕ್ಯಾಪಿಟಲ್ ಹತ್ರಕ್ಕೆ ಬಂದ್ವಿ. ನೆಕ್ಸ್ಟ್ ಕ್ಯಾಪಿಟಲ್ ಫ್ರಂಟ್ ಸೈಡ್ ಹೋಗೋಣ ಅಂತ ಕ್ಯಾಪಿಟಲ್ ಬ್ಯಾಕ್ ಸೈಡಿಂದ ಫ್ರಂಟ್ ಸೈಡಿಗೆ ಬಂದ್ವಿ. ಇದೆಲ್ಲ ಬಂದು ಕ್ಯಾಪಿಟಲ್ ಫ್ರಂಟ್ ಸೈಡು. ಇಲ್ಲೇನಂದರೆ ನಾರ್ಮಲ್ ಟೈಮಲ್ಲಿ ಬಿಡ್ತಾ ಇದ್ರಂತೆ ಕ್ಯಾಪಿಟಲ್, ಮುಂದೆ ಅಲ್ಲಿವರೆಗೂ ಬಿಡ್ತಾ ಇದ್ರಂತೆ. ಸೊ ಅವತ್ತು ನಾವು ಹೋಗಿದ್ದ ದಿವಸ ಏನೋ ರ್ಯಾಲಿ ಇತ್ತು, ಫುಲ್ ಗಲಾಟೆ ಎಲ್ಲ ಮಾಡ್ತಾಯಿದ್ರು ಎಲ್ಲರೂ. ಸೊ ಅದಕ್ಕೆ ಫುಲ್ ಬಂದೋಬಸ್ತ್ ಮಾಡಿದ್ರೆಲ್ಲ, ಪೊಲೀಸ್ ಎಲ್ಲ ಬಂದು ಅಲ್ಲಿ ಬಿಡ್ತಾ ಇರಲಿಲ್ಲ ಕ್ಯಾಪಿಟಲ್ ಮುಂದೆಗಡೆ. ದೂರದಿಂದ ನೋಡ್ಬೋದಾಗಿತ್ತು, ನೋಡಿ ಎಷ್ಟು ಜನ ಇದ್ದಾರೆ, ಇದೆಲ್ಲ ರ್ಯಾಲಿ ಮಾಡ್ತಾ ಇದ್ದಾರೆ ಇಲ್ಲಿ. ಇನ್ನಾಗಲ್ಲ ಇಲ್ಲಿಗೆ ಬರೋಷ್ಟೊತ್ತಿಗೆ ನಾವು 9:30 9:45 ಆಗಿತ್ತು. ಸೊ ಆಗಲ್ಲ, ಇನ್ನು ವೈಟ್ ಹೌಸ್ ಹತ್ರಕ್ಕೆ ಹೋಗೋಕ್ಕಾಗಲ್ಲ, ಹೋಟೆಲ್ಗೆ ಹೊರಟೋಗ್ಬಿಡೋಣ, ನಾಳೆ ಮಾರ್ನಿಂಗ್ ಬರೋಣ ಅಂತ ನಾವು ಅಲ್ಲಿಂದ ಬಿಟ್ಟು ಹೋಟೆಲ್ಗೆ ಹೋಗಿದ್ವಿ. ಹೋಟೆಲ್ಗೆ ಹೋಗೋಷ್ಟೊತ್ತಿಗೆ 10:30 ಆ ಟೈಮ್ ಆಗಿತ್ತು. ಸರಿ, ಹೋಟೆಲ್ಗೆ ಹೋಗಿಬಿಟ್ಟು ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಮತ್ತೆ ವಾಷಿಂಗ್ಟನ್ ಡಿ ಸಿಗೆ ಹೋಗೋಣ ಅಂತ ನಾವು ರೆಡಿ ಆಗಿದ್ದೀವಿ. ನನ್ನ ಮಗ ಇನ್ನೂ ಮಲಗೇ ಇದ್ದಾನೆ, ಎದ್ದೋಳಂದರೆ ಎದ್ದೋಳ್ತಾನೇ ಇಲ್ಲ. ಸೊ ಇಲ್ಲಿ ಅಷ್ಟೇ ಡಬಲ್ ಬೆಡ್ ಇರೋ ರೂಮ್ ತಗೊಂಡಿದ್ದು ನಾವು. 2 ಫ್ಯಾಮ್ಲೀಸ್ ಹೋಗಿದ್ದು, ನಾನು ನಮ್ಮ ಫ್ರೆಂಡ್ಸು. ಔಟ್ ಸೈಡ್ ಎಲ್ಲ ಈ ಥರ ಇದೆ. ಸರಿ, ಮಾರ್ನಿಂಗ್ ಟಿಫನ್ ಮುಗಿಸ್ಕೊಂಡು ನಾವು ಮತ್ತೆ ವಾಷಿಂಗ್ಟನ್ ಡಿ ಸಿಗೆ ಬಂದ್ವಿ. ಇದು ಬಂದು ಪಾರ್ಕ್, ಅಲ್ಲಿ ಡಿ ವೈಟ್ ಹೌಸ್ ಹತ್ರ ಇರೋ ಪಾರ್ಕ್ ಇದೆಲ್ಲನೂ. ಇದ ವೈಟ್ ಹೌಸ್, ಇದ ವೈಟ್ ಹೌಸ್ ಏನಿದೆ ರೀ ಇದು? ಕ್ಯಾಪಿಟಲ್ ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ, ನನಗೆ ಆ ಕ್ಯಾಪಿಟಲ್ ಅದೇ ದೊಡ್ಡದಾಗಿದೆ ಅನ್ನಿಸ್ತು ವೈಟ್ ಹೌಸ್ಗಿಂತ. ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇತ್ತು ವೈಟ್ ಹೌಸ್. ಇಲ್ಲಿಗೆ ಬಂದು ನೋಡಿದ್ರೆ ಇದು ವೈಟ್ ಹೌಸ್, ಇದಕ್ಕೆ ನೋಡೋಕ್ಕೆ ಅಷ್ಟು ಜನ ಬರ್ತಾ ಇದ್ದಾರೆ ಅನ್ನಿಸ್ತು. ಸೊ ಬಟ್ ಇದ್ರ ಒಳಗಡೆ ಹೋಗಬೇಕು ಅಂದರೆ ನಮಗೆ ಮುಂಚೆನೇ ಅಪಾರ್ಟ್ಮೆಂಟ್ ತಗೋಬೇಕು, ನೆಕ್ಸ್ಟ್ ಪಾಸ್ಪೋರ್ಟ್ ಇರಬೇಕು, ಎಲ್ಲ ಡೀಟೇಲ್ಸ್ ಇರಬೇಕು ನಮ್ಮದು. ಆವಾಗ ಬಿಡ್ತಾರೆ, ಇಲ್ಲಾಂದರೆ ಬಿಡಲ್ಲ. ಆಮೇಲೆ ಗೊತ್ತಾಯಿತು ಇದು 18 ಎಕರೆಯಲ್ಲಿದೆ ಅಂತ ಈ ವೈಟ್ ಹೌಸು. ಇದ್ರ ಒಳಗಡೆ ಬಂದು 543 ರೂಮ್ಸ್ ಇದಾವೆ.
ಎಷ್ಟು ರೂಮ್ಸ್ ಇದೆ ನೋಡು ವೈಟ್ ಹೌಸ್ ಅಲ್ಲಿ 543 ರೂಮ್ಸ್ ಇದಾವೆ. ಇದು ಇಲ್ಲೆಲ್ಲ ಬಂದು ನೋಡಿದ್ಮೇಲೆ ಗೊತ್ತಾಯಿತು ಎಷ್ಟು ದೊಡ್ಡದಾಗಿದೆ ವೈಟ್ ಹೌಸು ಅಂತೆಲ್ಲನು. ನಾವು ಮುಂಚೆನ ಅಪಾಯಿಂಟ್ಮೆಂಟ್ ತಗೊಂಡ್ರೆ ವೈಟ್ ಹೌಸ್ ಟೂರ್ ನೋಡ್ಬೋದು, ನಾವು ತೋರಿಸ್ತಾರೆ ಯಾವ ಥರ ಇದೆ ವೈಟ್ ಹೌಸ್ ಅಂತ ಎಲ್ಲ ಒಳಗಡೆ ಎಲ್ಲ. ಸ್ಟೀವನ್ ಎಫ್ ಉಡಾವರ್ ಹೇಜಿ ಸೆಂಟರ್ ಅಂತ, ಏರ್ ಅಂಡ್ ಸ್ಪೇಸ್ ಮ್ಯೂಸಿಯಂ. ಸೊ ನಾವಿಲ್ಲಿಂದ ಇವಾಗ ವರ್ಜೀನಿಯಾಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವರ್ಜೀನಿಯಾ ವಿಡಿಯೋ ನೆಕ್ಸ್ಟ್ ವರ್ಜೀನಿಯಾದಲ್ಲಿ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.